ನಮಸ್ಕಾರ ವೀಕ್ಷಕರೇ, ಎಂಆರ್ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಗ್ರಾಮಗಳಿಗೆ ಶಕ್ತಿ ವರ್ಧನೆ ನೀಡಿದ್ದ ಬಿಜೆಪಿ ಅಧಿಕಾರ ವಿಕೇಂದ್ರೀಕರಣ ಮಾಡುವುದರೊಂದಿಗೆ ಶಾಸಕ ಜಿಲ್ಲಾ ಪಂಚಾಯತ್ ಸದಸ್ಯರಂತೆ ಗೌರವಧನ ಹಾಗೂ ಕೃಷಿ ಹಾಗೂ ನೇಕಾರ ಸನ್ಮಾನ ಜಲಜೀವನ ಮಿಷನ್ ಸ್ವಚ್ಛ ಗ್ರಾಮ ನನ್ನ ಗ್ರಾಮ ನನ್ನ ರಸ್ತೆ ಸೇರಿದಂತೆ ಹಲವಾರು ಜನಪರ ಯೋಜನೆಗಳನ್ನು ಗ್ರಾಮೀಣ ಪ್ರದೇಶಗಳಿಗೆ ಅನ್ವಯವಾಗುವಂತೆ ಮಾಡಿ ದೇಶದ ಗ್ರಾಮಗಳನ್ನು ಮೇಲ್ದರ್ಜೆಗೇರಿಸುವಲ್ಲಿ ಬಿಜೆಪಿಯೇ ಶಕ್ತಿ ವರ್ಧನೆಯಾಗಿದ್ದು ಇದೀಗ ಪ್ರಧಾನಿ ನರೇಂದ್ರ ಮೋದಿಯವರ ಯೋಜನೆ ಅವಿಸ್ಮರಣೀಯವೆಂದು ವಿಜಯಪುರ ಬಾಗಲಕೋಟೆ ವಿಧಾನ ಪರಿಷತ್ ಚುನಾವಣೆಯ ಬಿಜೆಪಿ ಅಭ್ಯರ್ಥಿ ಪಿಎಚ್ ಪೂಜಾರ ಅವರು ಹೇಳಿದರು. ಅವರು ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ರಾಮಪುರದ ದಾನೇಶ್ವರಿ ಬಿಳೂರು ಸಮುದಾಯ ಭವನದಲ್ಲಿ ಮತಯಾಚನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಗ್ರಾಮೀಣದಿಂದ ಬಂದವನಾದ ನನಗೆ ಅದರ ಅರಿವಿದೆ. ಅವಳಿ ಜಿಲ್ಲಾದ್ಯಂತ 4,400 ಸ್ಥಳೀಯ ಸಂಸ್ಥೆಯ ಸದಸ್ಯರು ಬಿಜೆಪಿಯ ಬೆಂಬಲಿತರಾಗಿದ್ದು ಇವರಲ್ಲದೆ ಪಕ್ಷಾತೀತವಾಗಿ ಸದಸ್ಯರು ನನ್ನ ಬೆಂಬಲಕ್ಕಿದ್ದಾರೆ. ಮೊದಲ ಪ್ರಾಶಸ್ತ್ಯದಲ್ಲಿ ಅಭೂತಪೂರ್ವ ಗೆಲುವಿಗೆ ಸಹಕರಿಸಿ ಎಂದು ಮನವಿ ಮಾಡಿದರು. ತೀರದಾಳ ಶಾಸಕ ಸಿದ್ದು ಸಬದಿಯವರು ಮಾತನಾಡಿ, ಅನುಭವದೊಂದಿಗೆ ಜನಪರ ಕಾರ್ಯಗಳನ್ನು ಮಾಡಿ ಅಖಂಡ ವಿಜಯಪುರ ಜಿಲ್ಲೆಯ ಪಕ್ಷದ ಜಿಲ್ಲಾಧ್ಯಕ್ಷರಾಗಿಯೂ ಕಳೆದ 4 ದಶಕಗಳಿಂದ ಜನಸಂಘ ಬಿಜೆಪಿಯ ನಂಟಿನಲ್ಲಿ ಅಜಾತ ಶತ್ರುವಾಗಿ ಬೆಳೆದವರು. ದಾಖಲೆಯ ಗೆಲುವು ಪೂಜಾರ ಅವರದಾಗಲಿದ್ದು ರಾಜ್ಯದಲ್ಲಿ 20 ಸ್ಥಾನಗಳಲ್ಲಿ ಸ್ಪರ್ಧೆಯೊಡ್ಡಿರುವ ಬಿಜೆಪಿ 15 ಸ್ಥಾನಗಳಲ್ಲಿ ಗೆಲ್ಲುವ ಮೂಲಕ ವಿಧಾನ ಪರಿಷತ್ನ ಚುಕ್ಕಾಣಿ ಹಿಡಿದು ರಾಜ್ಯಭಾರ ಮಾಡಲಿದ್ದೇವೆ ಎಂದು ಸವದಿಯವರು ಹೇಳಿದರು. ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ನಾರಾಯಣ ಸಾ ಬಾಂಡಗೆ, ಜಿಎಸ್ ನ್ಯಾಮಗೌಡ, ಮಾಜಿ ಶಾಸಕ ಶ್ರೀಕಾಂತ್ ಕುಲಕರ್ಣಿ, ಪಕ್ಷದ ಜಿಲ್ಲಾಧ್ಯಕ್ಷ ಶಾಂತಗೌಡ ಪಾಟೀಲ್, ರಾಜು ಅಂಬ್ಲಿ, ದರೆಪ್ಪ ಉಳ್ಳಾಗಡ್ಡಿ, ಸುರೇಶ್ ಅಕ್ಕಿವಾಟ, ನಗರ ಅಧ್ಯಕ್ಷರಾಗಿರುವ ಶ್ರೀಶೈಲ್ ಬೀಡಗಿ, ಮಹಾಲಿಂಗಪ್ಪ ಕೋಳಿಕುಟ್ಟ.